ಆರ್ಮಿ ಒಳಗೆ ರೀ ನೀವೇನು ಫಿಸಿಕಲ್ಗೆ ಹೋಗಿರಿ ಗ್ರೌಂಡಿಗೆ ಅಲ್ಲೇ ಫಿಸಿಕಲ್ ಮುಗಿದ ತಕ್ಷಣ ಮೆಡಿಕಲ್ ಚೆಕ್ ಆಕೈತೆ ನಿಮ್ಗೆ ಗೊತ್ತಿರಲಿ ಎಲ್ಲರಿಗೂ ಮೆಡಿಕಲ್ಗೇನು ಟೈಮ್ ಕೊಡೋಂಗಿಲ್ಲ ಇವತ್ತು ಫಿಸಿಕಲ್ ಆಯಿತು ಅಂದ್ರೆ ಮರದನ್ನ ಮೆಡಿಕಲ್ ರೀ ಮೊದಲಿಂದನು ಹಂಗೆ ನಡ್ಸ್ಕೊತ ಬಂದಾರೆ ಆದರೆ ಮೊದಲು ಹೆಂಗಿರ್ತಿತ್ತು ಫಸ್ಟ್ ಫಿಸಿಕಲ್ ಫಿಸಿಕಲ್ ಆದಮೇಲೆ ಮೆಡಿಕಲ್ ಮೆಡಿಕಲ್ ಆದಮೇಲೆ ಎಕ್ಸಾಮ್ ಟೈಮ್ ಕೊಡ್ತಾಯಿದ್ರು ಆದರೆ ಈಗ ಬದಲಾವಣೆ ಏನಾಗಿದೆ ರೀ ಫಸ್ಟೀಗ ಎಕ್ಸಾಮ್ ಅದ ಎಕ್ಸಾಮ್ ಪಾಸಾಗಿಯೇ ನೀವು ಈಗ ನೆಕ್ಸ್ಟ್ ಫಿಸಿಕಲ್ ಫಿಸಿಕಲ್ ಆದಮೇಲೆ ಮೆಡಿಕಲ್ ಮೆಡಿಕಲ್ ಆದಮೇಲೆ ಅಂತಿಮ ಮೆರಿಟ್ ರೀ ಈಗ ಮೆರಿಟ್ ಐತಿ ಇದು ಅಲ್ಲ ಅಂತಿಮ ಮೆರಿಟ್ ಒಂದು ಬರ್ತದೆ ಅಲ್ಲಿ ನಿಮ್ಮ ರನ್ನಿಂಗ್ ಮಾರ್ಸು ಪ್ಲಬ್ಸ್ ಮಾರ್ಸು ಆಮೇಲೆ ಎಕ್ಸಾಮ್ ಮಾರ್ಸು ಎಲ್ಲ ಕೂಡಿಸಿ ಟೋಟಲ್ ಮಾಡ್ತಾರೆ ರೀ ಟೋಟಲ್ ಮಾಡಿ ಫೈನಲ್ ಮೆರಿಟ್ ಆಗ್ತದೆ ಅಲ್ಲಿ ನೀವು ಫಿಸಿಕಲ್ ಪಾಸ್ ಮಾಡಿದ ಮೇಲೆ ರನ್ನಿಂಗು ಪ್ಲಬ್ಸು ಬ್ಯಾಲೆನ್ಸು ಲಾಂಗ್ ಜಂಪು ಹೈಟಾ ವೇಟ ಚೆಸ್ಟ ಇವೆಲ್ಲ ಪಾಸ್ ಆದಮೇಲೆ ನೆಕ್ಸ್ಟ್ ಬರೋ ಸ್ಟೇಜ್ ಏನಪ್ಪ ಅಂದರೆ ಮೆಡಿಕಲ್ ನೆಕ್ಸ್ಟ್ ಬರೋ ಸ್ಟೇಜೇ ಮೆಡಿಕಲ್ ಎಲ್ಲರಿಗೂ ನಿಮ್ಗೆ ಗೊತ್ತಿರಲಿ ಮೆಡಿಕಲ್ ಒಳಗೆ ಏನೇನು ಚೆಕ್ ಮಾಡ್ತಾರೆ ಅನ್ನೋದು ನಾ ಕೆಲವೊಂದು ಹೇಳ್ತೇನೆ ರೀ ಮತ್ತೊಂದು ಸಲ ನಿಮ್ಗೆ ಹೇಳ್ತೇನೆ ಇವತ್ತು ಕೆಲವೊಂದು ಅಷ್ಟೇ ಇಂಪಾರ್ಟೆಂಟ್ ಅಷ್ಟೇ ಹೇಳ್ತೇನೆ ನಾನು ನಿಮ್ಗೆ ಇಲ್ಲಿ ನೋಡಿರಿ ಫಸ್ಟ್ ನಾನು ಕಣ್ಣದಿಂದ ಬರ್ತೇನೆ ಫಸ್ಟ್ ಕಣ್ಣೊಳಗೆ ಏನು ಚೆಕ್ ಮಾಡ್ತಾರಪ್ಪ ಅಂದ್ರೆ ಮೂರು ಟೈಪ್ ಚೆಕ್ ಮಾಡ್ತಾರೆ ಕಣ್ಣೊಳಗೆ ಮೂರು ಟೈಪ್ ಚೆಕ್ ಮಾಡ್ತಾರೆ ಕಣ್ಣೊಳಗೆ ಏನೇನು ಚೆಕ್ ಮಾಡ್ತಾರೆ ಅಂದ್ರೆ ಒಂದು ಕಲರ್ ಬ್ಯಾಂಡ್ಸ್ ರೀ ಕಲರ್ ಬ್ಯಾಂಡ್ಸ್ ಯಾವ ರೀತಿ ಇರ್ತದಪ್ಪ ಅಂದರೆ ಬಹುಶಃ ನೀವು ನೋಡಿರ್ಬೇಕೀಗ ನೀವು ನೋಡಲಿಲ್ಲ ಅಂದ್ರೆ ನಮ್ಮ ಆಫೀಸನ್ನೇ ಅದ ಅಲ್ಲಿ ತೋರ್ಸೋಕೆ ಕೇಳ್ತಾರೆ ನಾನು ನಿಮ್ಗೆ ನೋಡಿರಿ ಪೂರ ಹಿಂಗೆ ಸ್ಟಾರ್ ಸ್ಟಾರ್ ಚಿಕ್ಕಿ ಚಿಕ್ಕ ಇರ್ತದೆ ರೀ ಅದ್ರಾಗೆ ನಂಬರ್ ಇರ್ತಾವೆ ಐದು ಹತ್ತು ಇಪ್ಪತ್ತು ಮೂವತ್ತು ಮೂವತ್ತೈದು ಹಿಂಗೆ ನಂಬರ್ ಇರ್ತಾವ ಹಿಂಗೆ ತೋರಿಸ್ತಾರೆ ಹಿಂಗೆ ಹೊಳಸ್ತಾರೆ ಅವರು ಹೊಳಸ್ಕೊಂಡು ಹೇಳ್ಬೇಕು ಐದು ಇಪ್ಪತ್ತೈದು ಐವತ್ತು ಮೂರು ಎಂಟು ಹಿಂಗೆ ಯಾವ ಬೇಕಾದ ನಂಬರ್ ಬರ್ಬೋದು ಅದು ಅಲ್ಲಿ ನೋಡ್ಕೊಂಡು ನೀವು ನಂಬರ್ ಹೇಳಬೇಕು ಅದು ಒಂದು ಇನ್ನೊಂದು ಅದ್ರ ಜೊತೆ ಕಲರ್ ಬ್ಯಾಂಡ್ಸ್ನಾಗ ಇನ್ನೊಂದು ಏನು ಬರ್ತೈತೆ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ ಪಿನ್ಸಿಂಗ್ ಪಾಯಿಂಟ್ ಅದು ಬರ್ತದ್ರಿ ಸ್ಟಾರ್ಟಿಂಗ್ ಅಂದ್ರೆ ಆ ಬುಕ್ ಇರ್ತದ್ರಿ ಬುಕ್ನಾಗೆ ಎರಡು ಕಡೆ ಇಂಟು ಚಿಹ್ನೆ ಕೊಟ್ಟಿರ್ತಾರೆ ಆಗ ದಂಡಿ ಈ ದಂಡಿ ಆ ಇಂಟು ಚಿಹ್ನೆಯಿಂದ ಹಿಂಗೆ ರೌಂಡ್ ಇರ್ತದೆ ರೀ ಅದು ಹಿಂಗೆ ರೌಂಡ್ ಹೆಂಗೆ ಬೇಕಾದ ಹಂಗೆ ಹೋಗ್ಬೋದು ರೀ ಅದು ಹಿಂಗೆ ಅದನ್ನು ನೀವು ಹಿಂಗೆ ಹೋಗಿ ಕರೆಕ್ಟಾಗಿ ಮುಟ್ಟಬೇಕು ರೀ ಅದನ್ನು ಇವು ಎರಡು ಇರ್ತದೆ ಎದ್ರಾಗಿದ್ದು ಎದ್ರಾಗ್ರಿ ಕಲರ್ ಬ್ಯಾಂಡ್ಸ್ನಾಗ ಆಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಸಿಕ್ಸ್ ಬಾರ್ ಸಿಕ್ಸ ಸಿಕ್ಸ್ ಬಾರ್ ನೈನ ಕಣ್ಣೊಳಗೆ ಎರಡು ಚೆಕ್ ಮಾಡ್ತಾರೆ ರೀ ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿ ಇವು ಎರಡು ಚೆಕ್ ಮಾಡ್ತಾರೆ ಅವು ಎರಡು ಚೆಕ್ ಮಾಡುವಾಗ ನಿಮ್ಗೆ ಯಾವ ರೀತಿ ಚೆಕ್ ಮಾಡ್ತಾರಪ್ಪ ಅಂದ್ರೆ ಒಂದು ಕಣ್ಣು ಈ ರೀತಿ ಮುಚ್ತಾರೆ ರೀ ಒಂದು ಕಣ್ಣು ಈ ರೀತಿ ಮುಚ್ಚಿ ಒಂದು ಕಣ್ಣಿಂದನೇ ಚೆಕ್ ಮಾಡ್ತಾರೆ ಅಲ್ಲಿ ಸಮೀಪ ದೂರ ಅಲ್ಲಿ ಅಕ್ಷರ ಹಾಕಿರ್ತಾರೆ ಎ ಬಿ ಸಿ ಡಿ ಒನ್ ಟು ತ್ರೀ ಇರ್ತಾವೆ ಅವು ನಿಮ್ಗೆ ಏನು ಕಾಣಿಸ್ತಾವೆ ಹೇಳಬೇಕು ಆಮೇಲೆ ಈ ಕಣ್ಣು ಆದಮೇಲೆ ಈ ಕಣ್ಣು ರೀ ಈ ಕಣ್ಣು ಮುಚ್ಚಿ ಅಲ್ಲಿ ರೀ ಅಲ್ಲಿ ಎ ಬಿ ಸಿ ಡಿ ಒನ್ ಟು ತ್ರೀ ಇರ್ತಾವೆ ಕರೆಕ್ಟಾಗಿ ಓದಬೇಕು ಇದು ಸಿಕ್ಸ್ ಬಾರ್ ಸಿಕ್ಸ ಸಿಕ್ಸ್ ಬಾರ್ ನೈನ್ ದೂರ ದೃಷ್ಟಿ ಮತ್ತು ಸಮೀಪ ದೃಷ್ಟಿ ಎರಡು ಚೆಕ್ ಮಾಡ್ತಾರೆ ಎರಡನೇದು ರೀ ಆಮೇಲೆ ಮೂರನೇದು ಏನಪ್ಪಾ ಅಂದ್ರೆ ಬ್ಯಾಲೆನ್ಸ್ ರೀ ಕಣ್ಣಿನೊಳಗೆ ಮೂರನೇದ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಯಾವ ರೀತಿ ಅಂದರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಲಕ್ಷ ಕೊಡ್ರಿ ಇಂದ ನಿಮಗೆ ಕಾಣಿಸ್ಬೇಕಲ್ಲ ಇಲ್ಲಿ ನೋಡಿರಿ ಕಾಣಿಸ್ತದ ಸ್ವಲ್ಪ ಒಂದು ನೋಡಿರಿ ಈ ತುದಿನ ನೋಡ್ತಿರೋ ಪಾಯಿಂಟ್ ನೋಡಿರಿ ಪಾಯಿಂಟ್ ಐದನ್ನ ತುದಿನ ನೋಡ್ಬೇಕು ರೀ ಬಟ್ಟಿನ ತುದಿ ಅಥವಾ ಪೆನ್ ಹಿಡಿತಾರೋ ಅಥವಾ ಬಟ್ ಹಿಡಿಬೋದು ಇಲ್ಲಿ ತುದಿ ಇಲ್ಲಿ ಈಗ ನೋಡತ್ತ ನಾವು ಎರಡು ಇಲ್ಲಿ ಅದ್ ನೋಡಬೇಕು ಬೇರೆ ಕಡೆ ಇಲ್ಲಿ ನೋಡಬಾರ್ದು ಕಣ್ಣು ತೆಗಿ ಆರಾಮ ನೋಡ್ರಿ ಕಣ್ಣು ತಿರುಗೋದು ಈ ಕಡೆ ಹಾಂ ಮತ್ತು ಈ ಕಡೆ ಕರೆಕ್ಟ್ ಅದರ ಜೊತೆನೇ ಬರಬೇಕು ನೋಡ್ರಿ ಕರೆಕ್ಟ್ ಕರೆಕ್ಟೈತು ನೋಡಿ ಬ್ಯಾಲೆನ್ಸ್ ಒಂದು ಇದಕ್ಕೆ ನಾವು ಬ್ಯಾಲೆನ್ಸ್ ಅಂತೀವಿ ಕಣ್ಣು ಎರಡು ಗುಡ್ಡಿಗಳು ಕರೆಕ್ಟಾಗಿ ಬರಬೇಕು ಹಾಂ ನೋಡಿರಿ ಈಗ ಸೆಂಟ್ರ್ ನೋಡಬೇಕು ಈಗ ಪಾಯಿಂಟ್ ಸೆಂಟ್ರ್ ನೋಡಬೇಕು ಸೆಂಟ್ರ್ ನೋಡಬೇಕು ಎರಡು ಗುಡ್ಡಿ ಕೂಡ್ಬೇಕಲ್ಲೇವು ಸೆಂಟ್ರ್ ತುದಿ ಪಾಯಿಂಟ್ ನೋಡ್ತಾ ಇಲ್ಲ ನೋಡಿರಿ ನಿಮ್ಮ ಕಣ್ಣು ಅಸ್ತವು ಇನ್ನೊಂದು ಸಲ ನೋಡಿ ಇದ ತುದಿನ ನೋಡ್ಬೇಕಾ ಬೇರೆ ಕಡೆ ಎಲ್ಲಿ ನೋಡಬಾರ್ದು ತುದಿ ಇದೇ ತುದಿನ ಕಾಣಿಸ್ಬೇಕು ನಿಮ್ಗೆ ಬೇರೆ ಏನು ಕಾಣಿಸ್ಬಾರ್ದು ಹಾಂ ಓಕೆ ಬರ್ತೈದು ನೋಡಿರಿ ಒಂದು ಬ್ಯಾಲೆನ್ಸ್ ನೋಡ್ರಿ ನಿಮ್ಮ ನೀವೇ ಚೆಕ್ ಮಾಡ್ಬೋದು ನೋಡಿರಿ ನನ್ನ ಕಣ್ಣ ನೋಡಿರಿ ಬೇರೆ ಬೇಡ ನನ್ನ ಕಣ್ಣ ನೋಡಿರಿ ಕಾಣಿಸ್ತಾ ನನ್ನ ಕಣ್ಣರು ಕಾಣಿಸ್ತಾನೆ ಕಾಣಿಸ್ತಾ ಇಲ್ಲ ಹಾಂ ನೋಡಿರಿ ಹೇಗೆ ನೋಡಿರಿ ಕಾನಾರ ನೋಡಿರಿ ಕಾನಲ್ದಾರ್ಗಂತೂ ಇಲ್ಲ ಹ್ಞೂ ನೋಡಿರಿ ಪೂರ್ಣ ಹಿಂಗೆ ತಿದ್ದಿ ನೋಡ್ಬೇಕು ಎರಡು ಕಣ್ಣು ಸ್ಟೇಟ್ ರೀ ನೋಡಿರಿ ಈಗ ನೋಡಿರಿ ಈಗ ಇಂಪಾರ್ಟೆಂಟ್ ರೀ ಕಾಣಸಾಯ್ ರೀ ಎರಡು ಗುಡ್ಡಿ ಇಲ್ಲಿ ಬಂದಾವು ಹಾ ನೋಡ್ರಿ ಒಬ್ಬೊಬ್ರದ್ದು ಏನಾಕೈತಿ ಅಂದ್ರೆ ಸೆಂಟ್ರ್ ಒಂದು ನಿಲ್ತೈತ್ರಿ ಒಂದು ಗುಡ್ಡಿ ಇಲ್ಲಿ ಒಂದು ನಿಲ್ತೈತ್ರಿ ಒಬ್ಬೊಬ್ರದ್ದು ಆ ರೀತಿ ಆಗ್ತದೆ ಇದಕ್ಕೆ ನಾವು ಏನಂತೀವಿ ಅಂದ್ರೆ ಬ್ಯಾಲೆನ್ಸ್ ಅಂತೀವಿ ಕಣ್ಣಾಗ ಮೂರು ಟೈಪ್ ನೆಕ್ಸ್ಟ್ ಬರುವಂಥದ್ದು ನೋಡ್ರಿ ಇಲ್ಲಿಂದ ಇಲ್ಲಿ ಕಿವಿ ಚೆಕ್ ಮಾಡ್ತಾರಿ ಕಿವಿ ಚೆಕ್ ಮಾಡೋ ಮುಂದೆ ನೀವು ಕಿವಿ ಒಳಗೆ ಬರೀ ಕೂಗ್ನಿದ್ರು

ಪರದೆ ಮೇಲೆ ಕುತ್ರೆ ರಕ್ತ ಬರ್ತದೆ ನಿಮ್ಗೆ ಗೊತ್ತಿರಲಿ ಎಲ್ಲರಿಗೂ ಅಲ್ಲಿ ಪೂರ್ಣ ಮಿಷನ್ ಬಿಟ್ಟ ಚೆಕ್ ಮಾಡ್ತಾರೆ ರೀ ಹೋಲ್ ಇರಬಾರ್ದು ಕಿವಿ ಒಳಗಡೆ ಪರದೆ ಹೋಲ್ ಇರಬಾರ್ದು ಹೋಲಿದ್ರೆ ಮೆಡಿಕಲ್ ಅನ್ಪಿಟ್ಟು ಆಗ್ತದೆ ಗೊತ್ತಾಗದ್ರಿ ಎಲ್ಲರಿಗೂ ಕಿವಿ ಚೆಕ್ ಮಾಡ್ತಾರೆ ರೀ ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮೂಗ ಮೂಗು ಎರಡು ಹೊರಳಿ ಕರೆಕ್ಟಾಗಿರ್ಬೇಕು ಕೆಲವೊಂದು ಜನರಿಗೆ ಮುಗಿನ ಮೌಸ್ ಬೆಳೆದಿರ್ತದೆ ರೀ ಮುಗಿನ ಮೌಸ್ ಬೆಳೆದತ್ತಂದ್ರೆ ಉಸಿರಾಟ ತೊಂದರೆ ಆಗಿರ್ತದೆ ಅವ್ರಿಗೆ ಅಂಥವ್ರಿದ್ರು ಸಹಿತ ಮೆಡಿಕಲ್ ಅನ್ಪಿಟ್ಟು ಮಾಡ್ತಾರೆ ರೀ ಅದಕ್ಕೆ ಆ ರೀತಿ ಏನಾದರೂ ಇತ್ತಂದ್ರೆ ನಾವು ಆಪ್ರೇಷನ್ ಮಾಡ್ಕೋಬೇಕಾಗ್ತದೆ ಮುಗನೇ ಮೌಸ್ ಇದ್ರೆ ಗೊತ್ತಾಗದ್ರಿ ಎಲ್ಲರಿಗೂ ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡಿರಿ ಎರಡು ಭುಜ ರೀ ಈ ಭುಜ ಈ ಭುಜ ಎರಡು ಸಮಾಧಾನ ಚೆಕ್ ಮಾಡ್ತಾರೆ ರೀ ಎರಡು ರೀ ಈ ನೋಡಿರಿ ಎರಡು ಅಗದಿ ಕರೆಕ್ಟ್ ಅದ ಇವನು ಎರಡು ಭುಜ ಕರೆಕ್ಟ್ ಅದ ಇವನು ಎರಡು ಭುಜ ಸರಿ ಇದಾವಲ್ಲ ನೋಡ್ತಾರೆ ರೀ ಆಮೇಲೆ ನೆಕ್ಸ್ಟ್ ಈ ಕಡೆ ಇಲ್ಲಿ ಒಬ್ಬೊಬ್ರದ್ದು ಎದಿ ಹಿಂಗೆ ಡೌನ್ ಇರ್ತದ ಒಬ್ಬೊಬ್ರದ್ದು ಹೈಟ್ ಇರ್ತದೆ ಇಲ್ಲಿ ತೆಗ್ಗಿರ್ತದೆ ಆ ರೀತಿ ಇದ್ರು ಚೆಕ್ ಮಾಡ್ತಾರೆ ರೀ ನೆಕ್ಸ್ಟ್ ಕೈಗಳನ್ನ ನೋಡಿರಿ ಕೈ ಸ್ಟ್ರೇಟ್ ಮಾಡಪ್ಪ ಇಲ್ಲಿ ನೋಡಿರಿ ಕೈ ಈ ರೀತಿ ಕೈ ರೀ ಕೈ ಈ ರೀತಿ ನೋಡ್ಕೊತ ಹಿಂಗೆ ತಿರುಗಿಸ್ಬಿಡ್ತಾರೆ ಇಲ್ಲಿ ಇಲ್ಲಿ ತಿರುಗಿಸಿದಾಗ ಇವು ಎರಡು ಸೇಮ್ ರೀ ಇಲ್ಲಿ ಮಣಕೈ ಇಲ್ಲಿ ಆಮೇಲೆ ಇಲ್ಲಿ ಎರಡು ಸೇಮ್ ಬರಬೇಕು ಎರಡು ಸೇಮ್ ಬರಬೇಕು ಆಮೇಲೆ ಕೈಗೆ ಕರೆಕ್ಟ್ ಇರಬೇಕು ಆಮೇಲೆ ನೋಡಿರಿ ಹಿಂಗೆ ಮಾಡಿ ಬಳ್ಳ ಈ ರೀತಿ ಮಾಡಿದ ಬಳ್ಳಗಳನ್ನು ಎಲ್ಲ ಚೆಕ್ ರೀ ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಕೈ ಹಿಂಗೆ ನೋಡು ಇಲ್ಲಿ ನೋಡಿರಿ ಬೆವ್ರ ಅದು ಅಂದ್ರೆ ಒಬ್ಬೊಬ್ರಿಗೆ ಬೆವ್ರ್ರು ಭಾಳ ರೀ ಆ ಬೆವ್ರ್ರು ಹೆಂಗೆ ಚೆಕ್ ಮಾಡೋದು ಅಂದರೆ ಈ ರೀತಿ ರೀ ಇಲ್ಲಿ ಕೆಳಗೆ ಕೈ ಹಿಂಗೆ ಜಗಿರ ಸಾಕ್ರಿ ಇಲ್ಲಿ ಕೆಳಗೆ ಕೈ ಹಿಂಗೆ ಜಗಿರ ನಿಮಗೆ ತಂಪತ್ತರಿ ಇಲ್ಲಿ ನಿಮ್ಮ ನಿಮಗೆ ಗೊತ್ತಾಗೋದಿಲ್ಲ ನಿಮ್ಮ ನಿಮಗೆ ಗೊತ್ತಾಗೋದಿಲ್ಲ ಮತ್ತು ಬೇರೆದವ್ರು ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ ಈ ರೀತಿ ನೋಡ್ತಾರೆ ಈ ರೀತಿ ನೋಡ್ರಿಪ್ಪ ಅಂದರೆ ಬೆವ್ರದ್ದು ಗೊತ್ತಾಗ್ತದೆ ಬೆವ್ರು ಭಾಳ ಬಿಡ್ತಿತ್ತು ಅಂದರೆ ಅದಕ್ಕೂ ಅನ್ಪಿಟ್ ರೀ ಆಮೇಲೆ ಇನ್ನು ಕೆಲ ಕೈ ಬಿಡು ಇನ್ನು ಕೆಲವೊಂದು ಜನ ಹೆಂಗೆ ಮಾಡ್ತಾರೆ ಅಂದರೆ ಹಿಂಗೆ ಏನು ಕೈ ಮಾಡಿರ್ತಾರಲ್ಲ ಹಿಂಗೆ ಶೇಕ್ ಮಾಡ್ತಿರ್ತಾರೆ ಹಿಂಗೆ ಹಿಂಗೆ ಶೇಕ್ ಮಾಡ್ತಾರೆ ರೀ ಹಿಂಗೆ ಶೇಕ್ ಮಾಡಿರು ಮೆಡಿಕಲ್ ಅನ್ಪಿಟ್ ಆಗ್ತದೆ ಗೊತ್ತಿಲ್ಲ ನಿಮ್ಗೆ ಹಿಂಗೆ ಕೈ ಮಾಡಿದಾಗ ಸೇಕ್ ಆಬಾರ್ದು ಸೇಕ್ ಆಗೋದ್ ಹೆಂಗೆ ತಿಳ್ಕೋದ್ರಿ ಅಂತಂದ್ರೆ ಓವರ್ ಸ್ವಲ್ಪ ಸ್ವಲ್ಪ ಹಾಕಿರ್ತಾ ಇಟ್ಟಿಟ್ಟ ಇದ್ರ ಮ್ಯಾಲೊಂದು ಪೇಪರ್ ಆಳಿ ಇಟ್ಟರೆ ಗೊತ್ತಾಗ್ತದೆ ನಿಮ್ಗೆ ಮೇಲೊಂದು ಪೇಪರ್ ಹಾಳಿ ಇಟ್ಟರೆ ನಿಮ್ಮ ಶೇಕ್ ಕರೆಕ್ಟಾಗಿ ಗೊತ್ತಾಗ್ತದೆ ಆಮೇಲೆ ನೆಕ್ಸ್ಟ್ ಇಲ್ಲಿಂದ ನೋಡಿರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಮೊಣಕಾಲ್ ರೀ ಮೊಣಕಾಲ್ ನೋಡಿರಿ ಎರಡು ಕಾಲು ಕುಡಿಸಿ ನಿಂತಿರಬೇಕು ಎರಡು ಕಾಲು ಸ್ವಲ್ಪ ವಿಯಕ್ಕೆ ಫಸ್ಟ ಈ ರೀತಿ ನಿಲ್ರಿ ಆಮೇಲೆ ಸ್ವಲ್ಪ ಸಿಕ್ಸ್ಟಿ ಸಿಕ್ಸ್ಟಿ ಡಿಗ್ರಿ ಇರ್ಬೇಕು ಪೂರ ನೈಂಟಿ ಡಿಗ್ರಿ ಇಡಬೇಡ್ರಿ ಸಿಕ್ಸ್ಟಿ ಡಿಗ್ರಿ ಆದ್ರೆ ಸಾಕ್ರಿ ಇಲ್ಲಿ ಏನಾಗಬೇಕಂದ್ರೆ ಒಂದು ಸ್ಕೇಲ್ ಪಾಸ್ ಆದ್ರೆ ಸಾಕು ರೀ ಸ್ಕೇಲ್ ಅಂದ್ರೆ ಹಿಂಗೆ ಅಡ್ಡಲ್ಲ ಹಿಂಗೆ ರೀ ಸ್ಕೇಲ್ ಅಂದ್ರೆ ಒಂದು ಸ್ಕೇಲ್ ಬರೀ ಇಟ್ಟು ಪಾಸ್ ಆದ್ರೆ ಸಾಕು ರೀ ಈ ರೀತಿ ಇದನ್ನು ಚೆಕ್ ಮಾಡ್ತಾರೆ ನೆಕ್ಸ್ಟ್ ಆ ಪಾದ ಚೆಕ್ ಮಾಡ್ತಾರೆ ಆ ಕಡೆ ಮುಖ ಮಾಡು ಇಲ್ಲಿ ನೋಡಿರಿ నెక్స్ట్ కాల్ ఈ రీతి ఇోడ్రీ హిం హిడ్కట్ ముందో ముందు ముందు ఇల్ నోడి రీ ఇ పద ఏం చెక్ మారా అందర ఇల్లి చప్పటి పద ఇదు ఇల్లీ తెగి ఇల్లీ ఇల్ నడు తగ్గిరకు చప్పటి పద ఇరబారు ఇని ఇల్లు చెక్ మాతారు ఎరడు కాల్ చెక్ మార్తార బకాలు ఈ నోడి నిమ్మ చప్పటి పాత్ర దావో అతీ పాదవో నీ తింగప అంద్ర కాల్ మేలు నీరు హోదు ಕಾಲು ತೋರ್ಸೋದು ಪೂರ್ತಿ ಪರ್ಸಿ ಮೇಲೆ ಹಿಂಗೆ ನಡ್ಕೊತ ಹೋಗೋದ್ರಿ ಪರ್ಸಿ ಮೇಲೆ ಹಿಂಗೆ ಕಾಲು ಪೂರ ತರ್ಸ್ಕೋದು ಪರ್ಸಿ ಮೇಲೆ ಹಿಂಗೆ ಹೋಗೋದು ನೀವೇ ನಿಮ್ಮ ನೀವೇ ಚೆಕ್ ಮಾಡ್ಬೋದು ರೀ ಅವಾಗ ಹೋದಾಗ ಏನು ಆಗ್ಬೇಕಂದ್ರೆ ನಡುವಿನ ಏನು ಆಗ್ಬೇಕು ರೀ ತೆಗ್ಗು ಬೀಳ್ಬೇಕು ರೀ ಅಲ್ಲಿ ಆಮೇಲೆ ಇಲ್ಲಿ ಇಲ್ಲಿ ಟಚ್ ಆಗಬೇಕು ಈ ಕಡೆ ಟಚ್ ಆಗಬೇಕು ಆಮೇಲೆ ಮುಂದೆ ಬೆರಳುಗಳು ಟಚ್ ಆಗಬೇಕು ಚಪ್ಪಟೆ ಪಾದ ಇದ್ರೆ ಇಡೀ ಹೆಜ್ಜೆಲ್ಲ ಪೂರ್ಣ ಹಿಂಗೆ ಮೂಡ್ತೈತೆ ರೀ ಅದು ಪೂರ್ಣ ಎಲ್ಲ ಹೆಜ್ಜೆ ಪೂರ್ಣ ಮೂಡಕೈತೆ ಅಂದ್ರೆ ಅದಕ್ಕೂ ಮೆಡಿಕಲ್ ಅನ್ಪಿಟ್ಟಾಕಿರಿ ಗೊತ್ತಿರಲಿ ನಿಮಗೆ ಮೆಡಿಕಲ್ ಅನ್ಪಿಟ್ಟಾಗ್ತದೆ ಪಾದು ಆಮೇಲೆ ಇನ್ನು ಭಾಳಷ್ಟು ಜನರಿಗೆ ಏನಿರ್ತದಪ್ಪ ಅಂದ್ರೆ ಆ ಕಡೆ ಮುಖ ಮಾಡಪ್ಪ ಭಾಳಷ್ಟು ಜನರಿಗೆ ಇಂಥಲ್ಲಿ ನರ ಇರ್ತಾವೆ ರೀ ಇವು ಇಲ್ಲಿ ನರ ಇರ್ತಾವೆ ಭಾಳ ಜನರಿಗೆ ಅವ್ರು ನರ ದಪ್ಪ ಇದು ಇದ್ದಪ್ಪ ಅಂದ್ರೆ ಅದು ಮೆಡಿಕಲ್ ಅನ್ಪಿಟ್ಟಾಗ್ತದೆ ರೀ ದಪ್ಪ ಅದು ಇದ್ದು ಅಂದ್ರೆ ಅದು ಮೆಡಿಕಲ್ ಆಗ್ತದೆ ಅದು ಗೊತ್ತಿರ್ಬೇಕು ನಿಮಗೆ ಆಮೇಲೆ ನೆಕ್ಸ್ಟ್ ಇಲ್ಲಿ ದುಬ್ ದುಬ್ದಾಗ ಪೂರ ಚೆಕ್ ರೀ ಬಾಗ್ಪ ಬಾಗ್ಪಾ ಸ್ವಲ್ಪ ಹಾಂ ನೋಡಿ ಹಾಂ ಹೇಳು ನೋಡಿರಿ ಒಂದು ಏನೂ ಪ್ರಾಬ್ಲಮ್ ಇಲ್ಲ ಈಗ ದುಬ್ದಾಗಂತೂ ಏನೂ ಪ್ರಾಬ್ಲಮ್ ಇಲ್ಲ ಗೊತ್ತಾಗತ್ತೆ ಎಲ್ಲರಿಗೂ ಆಮೇಲೆ ನೆಕ್ಸ್ಟ್ ಬರ್ದು ನೋಡಿರಿ ಮೂಲವಾದಿ ಚೆಕ್ ಮಾಡ್ತಾರೆ ಯಾರಿಗಾದರೂ ಮೂಲವಾದಿ ಇತ್ತಂದ್ರೆ ಅಲ್ಲಿ ಮೆಡಿಕಲ್ ಆಗ್ತದೆ ಮೂಲವಾದಿ ಇದ್ದರೂ ಮೆಡಿಕಲ್ ಆಗ್ತದೆ ಟೋಟಲಿ ನೀವು ಆರ್ಮಿ ಒಳಗೆ ಮೆಡಿಕಲ್ ಪಿಟ್ ಆಗ್ಬೇಕಾದ್ರೆ ಒಟ್ಟಾರೆ ನಿಮ್ಮ ಬೌಡಿ ಫಿಟ್ ಇರಬೇಕು ಒಟ್ಟಾರೆ ನಿಮ್ಮ ನೆಕೆಡ್ ಮಾಡಿರಿ ಪೂರ್ತಿಯಾಗಿ ಚೆಕ್ ಕಣ್ಣು ಮಾಡ್ತಾರೆ ಕಿವಿ ಮಾಡ್ತಾರೆ ಮೂಗು ಮಾಡ್ತಾರೆ ಆಮೇಲೆ ನೆಕ್ಸ್ಟ್ ಬಾಯಿರಿ ಬಾಯಿ ಒಂದು ಹೇಳ್ದು ಬಿಟ್ಟಿನೇ ಬಾಯಿ ಹೆಂಗೆ ಚೆಕ್ ಮಾಡ್ತಾರಪ್ಪ ಅಂದ್ರೆ ನಾಲ್ಕು ಬಳ್ಳ ಕರೆಕ್ಟಾಗಿ ಹೋಗ್ಬೇಕು ನೋಡ್ರಿ ಹಿಂಗೆ ನಾಲ್ಕು ಬಳ್ಳ ಹೋಗ್ಬೇಕು ಹಿಂಗೆ ಆಮೇಲೆ ನೆಕ್ಸ್ಟ್ ವಿಶೇಷ ನಾಲ್ಕು ಕೇಳಿರಿ ಮಾತಾಬೇಡ್ರಿ ವಿಶೇಷ ನಾಲ್ಕು ಬಳ್ಳ ಯಾರನ್ನ ಚೆಕ್ ಮಾಡ್ತಾರಂದ್ರೆ ಈ ಗುಟ್ಕಾ ತಿನ್ನೋರು ಎಲ್ ತಿನ್ನೋರು ಇರ್ತಾರಲ್ಲ ಇನ್ನು ಯಾರು ಹಲ್ಲು ಹೊಲಸ್ಕಿರ್ತಾರಲ್ಲ ಸ್ವಲ್ಪ ಅವರು ಹೆಚ್ಚಾನು ಚೆಕ್ ಮಾಡ್ತಾರೆ ಜಾಸ್ತಿ ಅವರು ಬಾಯಿ ಹತ್ತು ಸಿಗಂಗಿಲ್ಲ ಅದನ್ನ ಸಲುವಾಗಿ ಅವ್ರನ್ನ ಹೆಚ್ಚು ಚೆಕ್ ಮಾಡ್ತಾರೆ ಆಮೇಲೆ ಹಲ್ಲು ಕ್ಲೀನ್ ಇರ್ಬೇಕ್ರಿ ಹೋಗು ಮುಂದೆ ನಿಮ್ಗೆ ಗೊತ್ತಿರಲಿಲ್ಲ ಎಲ್ಲರಿಗೂ ಹಲ್ಲು ಕ್ಲೀನಾಗಿರ್ಬೇಕು ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಮುಂದಿನ ಹಲ್ಲು ಕಟ್ಟಾಗಿರಬಾರ್ದು ರೀ ಮುಂದಿನ ಹಲ್ಲು ಕಟ್ಟಾಗಿರಬಾರ್ದು ದೌಡಿ ಅಲ್ಲಿ ಕಟ್ಟಾದ್ರೆ ನಡೀತದ ನಿಮ್ಗೆ ಗೊತ್ತಿರಲಿ ನಡೀತದ ನಡೀತದೆ ಕಟ್ಟಾದ್ರೂ ನಡಿತದ ಒಂದು ತೆಗೊಂದು ಇಚ್ಕು ಒಂದು ತೆಳಗೊಂದು ನಿಮ್ಮ ನಾಲ್ಕು ಹುಳುಕಿದ್ರೂ ನಡಿತಾವ ಎಲ್ಲರಿಗೂ ಗೊತ್ತಿಲ್ಲ ದೌಡಿ ಅಲ್ಲಿ ಪ್ರಾಬ್ಲಮ್ ಇಲ್ಲ ನಿಮಗೆ ಇರೋದೇ ಹೇಳ್ಪ ಅಂದ್ರೆ ಮುಂದಿನ ಹಲ್ಲು ಮಾತ್ರ ಮುಂದಿನ ಹಲ್ಲು ಕರೆಕ್ಟಾಗಿರಬೇಕು ಹಲ್ಲು ಪೂರ ಚೆಕ್ ಮಾಡ್ತಾರೆ ಗೊತ್ತಾಗತ್ತೆ ಎಲ್ಲರಿಗೂ ಹಾಂ ಆಮೇಲೆ ನೆಕ್ಸ್ಟ್ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕೇಳ್ಬೋದು ಹಾಕಿಸ್ಕೊಂಡಿದ್ದ ಹಾಕ್ಸಂದ್ರೆ ಗೊತ್ತಾದ್ರೆ ಅನ್ಪಿಟ್ ಮಾಡ್ತಾರೆ ಡಾಕ್ಟರ್ ಗೊತ್ತಾಯ್ತು ಅಂದರೆ ಸ್ವಲ್ಪ ಇದ್ದರೆ ನಡೀತದೆ ಅಷ್ಟು ನಡೀತದೆ ಆಮೇಲೆ ನೆಕ್ಸ್ಟ್ ಇನ್ನೊಂದು ಟ್ಯಾಟೋ ಟ್ಯಾಟೋದೊಂದು ಹೇಳ್ಕಿಲ್ಲ ನಾನು ನಿಮಗೆ ಟ್ಯಾಟೋ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಟ್ಯಾಟೋ ಅಂದರೆ ಗೊತ್ತಾಗತ್ತೆ ಎಲ್ಲರಿಗೂ ಹಾಂ ನೋಡಿರಿ ಮೈ ಮ್ಯಾಲೆ ಟ್ಯಾಟೋ ಇರ್ತಾರೆ ಆರ್ಮಿ ಒಳಗೆ ಅನ್ಪಿಟ್ಟು ಅಂತ ಹೇಳ್ತಾರೆ ರೀ ಅನ್ಪಿಟ್ಟತ್ತ ಹೇಳ್ತಾರೆ ಸಾನದಿತ್ತಂದ್ರೆ ನಡೀತದೆ ಅದು ಎಲ್ಲಿರ್ಬೇಕಪ್ಪ ಅಂದರೆ ಮನೆ ಕೈಯಿಂದ ಕೆಳಬಾಗ್ರಿ ಅದು ಬಲಗೈಗೆ ಇರಬಾರ್ದು ಬಲಗೈ ಯಾಕಂದ್ರೆ ನಾವು ಶಲೂಟ್ ಮಾಡಾಗ್ಬೇಕಾದ್ರೆ ಇದಕ್ಕೆ ಏನು ಏನೋ ತೊಗೋತೀವಿ ಈ ಕೈ ತೊಗೊಂಡಾಗ ಇಲ್ಲಿ ಕಾಣಿಸ್ಬಾರ್ದು ಅದು ಕಾಣಿಸ್ತತ್ರಿ ಇಲ್ಲಿತ್ತಪ್ಪ ಅಂದರೆ ಅನ್ಪಿಟ್ಟನು ಇಲ್ಲಿ ಕಾಣಿಸ್ಬಾರ್ದು ಆಮೇಲೆ ಸಣ್ಣ ಈಗ ಅಮ್ಮ ಇಂಥವು ಏನರ ಒಂದೊಂದು ಹಾಕ್ಕೊಂಡಿರ್ತೀರಿ ಅಂಥವು ನಡಿತಾವ್ರಿ ಸಣ್ಣ ಇದ್ರೆ ಆದ್ರೂ ಸಹಿತ ಅಲ್ಲಿ ಡಾಕ್ಟ್ರ್ ಯಾವ ರೀತಿ ಇರ್ತಾರ ಹೇಳಕ್ಕೆ ಬರೋಂಗಿಲ್ಲ ನಮ್ಮ ಇದಕ್ಕೆ ನಾವು ಎಚ್ಚರಿಕೆ ಇರಬೇಕಂದ್ರೆ ಸಾಧ್ಯದಷ್ಟು ರಿಮೂವ್ ಮಾಡೋಕೆ ಪ್ರಯತ್ನ ಮಾಡಿರಿ ಟ್ಯಾಟೋನ ತೆಗಿಬೇಕು ಆರ್ಮಿ ಒಳಗೆ ಟ್ಯಾಟೋ ಇದ್ರೆ ಮೆಡಿಕಲ್ ಆಗ್ತದೆ ನಿಮ್ಗೆ ಗೊತ್ತಿರಲಿ ಅದು ರಿಮೂವ್ ಮಾಡ್ಬೇಕಾದ್ರೆ ಇನ್ನೊಂದು ಹೇಳ್ತಾನೆ ಅದೊಂದು ಎರಡು ಮೂರು ಮೆಥಡ್ ಹುಡುಗರು ಮಾಡ್ಕೋತಾವ್ರಿ ಈ ನಮ್ಮ ಕೋಚಿಂಗ್ ಸೆಂಟರ್ದಾಗ ನಾವು ಹಿಂದಿನ ಹಿಂದೆ ನಡೀತೀವಿ ಕೆಲವೊಂದು ಹುಡುಗರು ಏನು ಮಾಡ್ತಾರೆ ಅದನ್ನು ಡೈರೆಕ್ಟ್ ಸುಟ್ಟು ಬಿಡ್ತಾರ್ರಿ ಹಂಗೆ ಸುಡ್ದು ಮಾಡಬೇಡ್ರಿ ಸುಟ್ಟರೆ ಗಾಯ ಆಕೈತ್ರಿ ಅದು ಗಾಯ ಆಗಿ ಮತ್ತು ಕಲಿಯಾಗಿ ಮತ್ತು ಮೆಡಿಕಲ್ ಅದನ್ನೂ ಹಳೆ ಬರಂಗಿಲ್ಲ ಬರೋಂಗಲ್ಲ ಈ ಹಂಚಿ ಬಿಟ್ಟು ಟ್ಯಾಟೋ ತೆಗಿಬೋದು ಅದನ್ನು ತೀಯಾಕೆ ಬರಂಗಿಲ್ಲ ಹಳ್ಳಿ ಗೊತ್ತಾಗಾದೆ ಇನ್ನು ಕೆಲವೊಂದು ಜನ ಕೆಲವೊಂದು ಮೆಥಡ್ ಯೂಸ್ ಮಾಡ್ತಾರ್ರಿ ಏನಪ್ಪ ಅಂದ್ರೆ ಸಾಬನ್ ಪುಡಿ ಸುಣ್ಣ ಎರಡು ಕುಡಿ ರೀ ಸಾಬನ್ ಪುಡಿ ಸುಣ್ಣ ಎರಡು ಕುಡಿ ಕಲಿಸಿ ಹಚ್ಚಿರ ಅದಕ್ಕೂ ತೂತು ಬೀಳ್ತದೆ ರೀ ಸಾಬು ಪುಡಿ ಸುಣ್ಣ ಎರಡು ಕುಡಿ ಕಲಿಸಿ ಹಚ್ಚಿರ ತೂತು ಬೀಳ್ತದೆ ರೀ ಆ ತೂತು ಬಿತ್ತಾರೆ ನೂ ಭಾಳ ಹಾಕತ್ರಿ ಅದು ಕಲಿ ಬೀಳ್ತದೆ ನಿಮ್ಗೆ ಗೊತ್ತಿರಲಿ ಅದು ಕಲಿ ಬೀಳ್ತದೆ ಅದನ್ನು ಮಾಡಬೇಡ್ರಿ ಈಗ ಏನಪ್ಪಾ ಅಂದ್ರೆ ಡಾಕ್ಟ್ರುಗಳ ಕರೆಂಟ್ ಮುಖಾಂತರ ಶಾಕ್ ಕೊಟ್ಟು ಅದನ್ನ ತೆಗಿತಾರೆ ರೀ ಟ್ಯಾಟೋ ಶಾಕ್ ಕೊಟ್ಟು ತೆಗಿತಾರೆ ಎಲ್ಲ ಕಡೆ ಈಗ ಲೇಜರ್ ಲೇಝರ್ ಮುಖಾಂತರ ರೀ ಎರಡು ಸಲ ಮೂರು ಸಲ ಹೋಗೋದು ಬರ್ತದ ಆ ರೀತಿ ತೆಗೆಸ್ರೆ ಹೊರತಾಗಿ ಸುಟ್ಗೋದು ಆಮೇಲೆ ಇನ್ನೊಂದು ಏಣಲಿಗ ಸುಣ್ಣ ಸಾಂಪುಡಿ ಹೇಗೆ ಸುಟ್ಗೋದು ಆ ರೀತಿ ಯಾರು ಮಾಡಕ್ಕೆ ಹೋಗ್ಬೇಡ್ರಿ ಹಾಂ ನೆಕ್ಸ್ಟ್ ಮತ್ತೆ ಏನು ಕೇಳ್ತೀರಿ ಕೇಳಿರಿ ಏನಾದರೂ ಡೌಟ್ಸ್ ಇದ್ರೆ ಕೇಳಿರಿ ಹಾಂ ಹಾಂ ನೋಡಿರಿ ಹೊಲಿಗೆ ಬಿದ್ದಿದ್ದು ಹೊಲಿಗೆ ಬಿದ್ದಾರ ಯಾರ ಇದ್ರೆ ಅವು ನಾರ್ಮಲ್ ಆಗಿದ್ದರೆ ಪ್ರಾಬ್ಲಮ್ ಇಲ್ಲ ಹೊಲಿಗೆ ಬಿದ್ದಿದ್ದು ನಾರ್ಮಲ್ ಆಗಿದ್ದರೆ ಏನೂ ಪ್ರಾಬ್ಲಮ್ ಇಲ್ಲ ಕೆಲವೊಂದು ಜನರಿಗೆ ಏನಾಗಿರ್ತದೆ ಅಪೆಂಡಿಕ್ಸ್ ಆಪ್ರೇಷನ್ ಮಾಡಿರ್ತಾರೆ ಪೂರ್ಣ ಇಲ್ಲಿಂದ ಇಲ್ತಾನೆ ಹೊಟ್ಟಿ ಕಟ್ಟು ರೀ ಇಲ್ಲಿಂದ ಇಲ್ತಾನೆ ಇರ್ತಾರ ದೊಡ್ಡ ಅದು ನಿಮ್ಗೆ ಸಣ್ಣ ಯೋಚನೆ ಆಗಿತ್ತು ಅಂದ್ರೆ ಅದು ಸರಿಯಾಗಿರ್ತದೆ ರೀ ಅದು ಭಾಳ ದೊಡ್ಡ ಇದ್ರೆ ಅಟ್ಟ ಅನ್ಪಿಟ್ಟಕ್ರಿ ಉಳಿದು ಅಲ್ಲಿ ಇಲ್ಲಿ ಹೊಲಿಗೆ ಬಿದ್ರೆ ಏನು ತೊಂದರೆ ಇಲ್ಲ ಹ್ಞೂ ನೋಡಿರಿ ಕೊರೆ ಅಲ್ಲ ಅಂದ್ರೆ ಯಾವ ಟೈಪ ಯಾರು ಪ್ರಶ್ನೆ ಮಾಡತ್ತರಲೇ ಅಲ್ಲ ಮೇಲೆ ಅಲ್ಲಿದ್ದರೆ ನಡೀತದ ಅಲ್ಲ ಮೇಲೆ ಈಗ ಐತಿದ ಅದಲ್ಲ ಈ ರೀತಿ ಇದ್ರೆ ನಡೀತದ ತೊಂದರೆ ಇಲ್ಲ ಸುಟ್ಟದ ಇದ್ರೆ ಅದರಿಂದ ಪ್ರಾಬ್ಲಮ್ ಏನಾದರೂ ಇತ್ತಂದ್ರೆ ಡಾಕ್ಟರ್ ಪೂರ್ಣ ಚೆಕ್ ಮಾಡಿ ನೋಡ್ತಾರ್ರಿ ಚೆಕ್ ಮಾಡಿ ನೋಡಿ ಅದರಿಂದ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಇದ್ದರೆ ಆಗ್ತದೆ ಇಲ್ಲಾಂದ್ರೆ ಆಗೋದಿಲ್ಲ ಪಿಟ್ ಆಗ್ತದೆ ಗೊತ್ತಿರಲಿ ಸುಟ್ಟದ ಕಲಿ ಇದ್ರೆ ಪಿಟ್ ಆಗ್ತದೆ ಭಾಳ ದೊಡ್ಡ ಕಲಿ ಇತ್ತಂದ್ರೆ ಏನು ಮಾಡ್ತಾರ ಆಮೇಲೆ ಇನ್ನೊಂದು ಗೊತ್ತಿರಲಿ ನಿಮ್ಗೆ ಇಲ್ಲಿ ಕೇಳ್ರಿ ಮಾತಾಡೋದು ಬಿಡ್ರಿ ಈ ಕಡೆ ಕೇಳ್ರಿ ಈಗ ಫಸ್ಟ್ ಏನು ಮಾಡ್ತಾರೆ ಅಂದರೆ ನಿಮ್ಗೆ ಚೆಕ್ ಮಾಡ್ತಾರೆ ಅಲ್ಲೇ ಗ್ರೌಂಡ್ನಾಗೆ ಚೆಕ್ ಮಾಡಿದ ಮೇಲೆ ನೀವು ಅವ್ರಿಗೆ ಏನಾದರೂ ಡೌಟ್ ಅನ್ನಿಸ್ತು ಚಪ್ಪಟ್ಟಿ ಪಾದ ಇರ್ಬೋದು ಮಣಕಾಲಿರ್ಬೋದು ಕಣ್ಣಾಗಿರ್ಬೋದು ಏನೋ ಇದ್ರೂ ಸಹಿತ ಅಲ್ಲಿ ಏನಾದರೂ ನಿಮಗೆ ಅವ್ರಿಗೆ ಇದು ಅನ್ನಿಸ್ತು ಅಂದ್ರೆ ಅನ್ಪಿಟ್ ಮಾಡ್ತಾರೆ ರೀ ಅನ್ಪಿಟ್ ಮಾಡಿದ ಮೇಲೆ ಡೈರೆಕ್ಟ್ ಅನ್ಪಿಟ್ ಅಂದ್ರೆ ನೀವು ಪೂರಾ ಹೊರಗೆ ಬರಂಗಿಲ್ಲ ಮತ್ತು ಮುಂದಿನ ಹಾಸ್ಪಿಟ್ಲಿಗೆ ಬರೆದು ಕೊಡ್ತಾರೆ ಉದಾಹರಣೆಗೆ ಬೆಳಗಾವಿ ಯಾರು ಇತ್ತು ಅಂದ್ರೆ ಬೆಳಗಾವಿಗೆ ಬರೆದು ಕೊಡ್ತಾರೆ ರೀ ಪುನಕ್ಕೆ ಬರೆದು ಕೊಡ್ತಾರೆ ರೀ ಆಮೇಲೆ ಬೆಂಗಳೂರು ಯಾರು ಇತ್ತು ಅಂದ್ರೆ ಬೆಂಗಳೂರು ಕಮಾಂಡ್ ಹಾಸ್ಪಿಟ್ಲಿಗೆ ಬರೆದು ಕೊಡ್ತಾರೆ ರೀ ಆಮೇಲೆ ಮಂಗಳೂರು ಯಾರು ಇತ್ತು ಅಂದ್ರೆ ಅದನ್ನು ಬೆಂಗಳೂರಿಗೆ ಬರೆದು ಕೊಡ್ತಾರೆ ರೀ ಬೆಂಗಳೂರು ಮತ್ತು ಬೆಳಗಾವಿ ನಮ್ಮ ಕರ್ನಾಟಕದ ಇರು ಮೆಡಿಕಲ್ದು ಎರಡು ಕಡೆ ಇದಾವೆ ರೀ ಬೆಂಗಳೂರು ಮತ್ತು ಬೆಳಗಾವಿ ಎರಡು ಕಡೆ ಇದಾವೆ ರೀ ಅಲ್ಲಿ ಬರೆದು ನಿಮಗೆ ಏನು ಬರೆದು ಕೊಟ್ಟಿರ್ತಾರಲ್ಲ ಅದೇ ಪಾಯಿಂಟನ್ನು ಅಲ್ಲಿ ಚೆಕ್ ರೀ ನಿಮ್ಮ ಪಾಯಿಂಟ್ ಉದಾಹರ್ಣೆ ಈಗ ನಿಮ್ಮ ಕೈ ಬೆವ್ರ್ ಬಿಡ್ತಾವೆ ಅದನ್ನು ಬರೆದು ಕೊಟ್ಟಿರಪ್ಪ ಅಂದರೆ ಅಲ್ಲಿ ಅದನ್ನ ಕೈ ಬೆವರು ಬಿಡೋದು ಚೆಕ್ ಮಾಡ್ತಾರೆ ಆಮೇಲೆ ಇನ್ನೊಂದು ನಾಡಿ ಮಿಡಿತನೂ ಚೆಕ್ ಮಾಡ್ತಾರೆ ಎಲ್ಲರಿಗೂ ಗೊತ್ತಿರಲಿ ನಿಮ್ಗೆ ನಿಮ್ಮ ನಾಡಿ ಮಿಡಿತನೂ ಚೆಕ್ ರೀ ಅದು ಕರೆಕ್ಟಾಗಿರ್ಬೇಕು ನಾಡಿ ಮಿಡಿತ ಆಮೇಲೆ ನೀವು ಟೆನ್ಷನ್ ತೊಗೊಂಡಿದ್ರಿ ಅಂದ್ರೆ ಇಲ್ಲಿ ಹಾರ್ಟ್ ಬಿಡಿತು ರೀ ಸ್ಪೀಡ್ ಆಗ್ತದೆ ರೀ ಟೆನ್ಷನ್ ತೊಗೋಬಾರ್ದು ನಾರ್ಮಲ್ ಆಗಿರ್ಬೇಕು ಮೆಡಿಕಲ್ನಾಗೆ ಈ ಕೆಲವೊಂದು ಹುಡುಗರು ಏನು ಮಾಡ್ತಾವೆ ಸ್ವಲ್ಪ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಹಾರ್ಟ್ ಬೀಟ್ ಚೆಕ್ ಮಾಡೋ ಸಲುವಾಗಿ ಸ್ವಲ್ಪ ನಿಮ್ಗೆ ವಾರ್ಮಪ್ ಮಾಡೋಕೆ ರೀ ಆ ವಾರ್ಮ್ ಅಪ್ ಮಾಡಂದ್ರೆ ನಾನು ಫುಲ್ ಫಿಸಿಕಲ್ ಪಾಸ್ ಆಗಿದೆ ಹುಯ್ಯು ವಾರ್ಮಪ್ ಮಾಡಬಾರ್ದು ಸಮಾಧಾನದಲ್ಲಿ ಜಂಪ್ ಮಾಡ್ಪ ಅಂದರೆ ಅಷ್ಟೆ ಲೈಟಾಗಿರ್ಬೇಕು ಏನಿದ್ರು ನೀವು ಸ್ಪೀಡಾಗಿ ಮಾಡಿರ್ಪಾ ಅಂದ್ರೆ ಅದು ಏನಾಗ್ತದ ಸ್ಪೀಡ್ ಆಗ್ತದೆ ಅದು ಒಮ್ಮೆ ಅಂಜು ಸ್ಪೀಡ್ ಆಗ್ತದೆ ಅದೇನು ಅಂಜು ಅಂತದೇನಿಲ್ಲ ಹಾಂ ಮತ್ತು ಕೇಳಿರಿ ಮತ್ತು ಏನಾದರೂ ಡೌಟ್ಸ್ ಇದ್ರು ಕೇಳ್ರಿ ಆಮೇಲೆ ನೀವು ಬರೆದು ಕೊಟ್ಟ ಮೇಲೆ ಅಲ್ಲಿ ಅಲ್ಲಿ ಪಿಟ್ಟಾದ ಮೇಲೆ ಅದು ಫೈನಲ್ ಆಗ್ತದೆ ಇಲ್ಲೇ ಪಿಟ್ಟಾಯ್ತು ಅಂದರೆ ಇಲ್ಲೇ ಫೈನಲ್ ಆಗ್ತದೆ ಓಕೆ ನೋಡಿರಿ ನಿಮ್ಗೆ ಏನೋ ಡೌಟ್ಸ್ ಇದ್ದರೂ ನೀವು ಪರ್ಸನಲ್ಲಾಗಿ ಬಂದು ಭೇಟಿ ಆಗ್ಬೋದು ಪರ್ಸ್ನಲ್ಲಾಗಿ ಭೇಟಿಯಾಗಿ ನಾನು ಕೇಳಿರ್ಪ್ಪಾ ಅಂದರೆ ನಿಮ್ಗೆ ಸಾಧ್ಯದಷ್ಟು ಅದ್ರ ಬಗ್ಗೆ ನಾನು ಸಲಹೆ ನೀಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಆದ್ದರಿಂದ ನೀವು ಏನು ಮಾಡಬೇಕಪ್ಪ ಅಂದರೆ ಪ್ರತಿಯೊಂದು ಗೊತ್ತಿರಬೇಕು ನಿಮ್ಗೆ ಮೆಡಿಕಲ್ ಏನು ಚೆಕ್ ಮಾಡ್ತಾರೋ ಫಿಸಿಕಲ್ ಯಾವ ರೀತಿ ಇರ್ತದೆ ಈಗಾಗಲೇ ಎಕ್ಸಾಮ್ ಬರ್ದ ರೀ ಮುಂದೆ ನೆಕ್ಸ್ಟ್ ಸ್ಟೇಜ್ ಏನಿದೆ ಅನ್ನೋದು ನಿಮ್ಗೆ ಪೂರ್ಣ ಗೊತ್ತಿತ್ತು ನೀವು ಆರಾಮಾಗಿ ರಿಸಲ್ಟನ್ನು ಪಾಸ್ ಮಾಡ್ಬೋದು ಕೋರ್ಸ್ ಸೇರಬೇಕೆನ್ನುವ ಹತ್ತನೇ ತರಗತಿ ಅಥವಾ ಪಿಯುಸಿ ಪಾಸ್ ಆದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ ಈಗ ನಮ್ಮ ಸಂಸ್ಥೆಯಲ್ಲಿ ಬಿಎಸ್ಎಫ್ ಸಿಆರ್ಪಿಎಫ್ ಸಿಐಎಸ್ಎಫ್ ಐಟಿ ಬಿಪಿ ಎಸ್ ಎಸ್ ಬಿ ಅಸ್ಸಾಂ ರೈಫಲ್ಸ್ ಮತ್ತು ಎಂಟಿಎಸ್ ಹಾಗೂ ಹವಾಲ್ದಾರ್ ಮತ್ತು ಎಒಸಿ ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್ ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ನಮಸ್ಕಾರ ಪಾಲಕರ ಆಶೀರ್ವಾದ ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಾರಂಭವಾಗಿ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಹತ್ತೊಂಬತ್ತನೇ ವರ್ಷದಲ್ಲಿ ಮುನ್ನಡೀತಾ ಇದೆ ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು ಹತ್ತು ಸಾವಿರದ ಐದುನೂರ ಎಂಬತ್ನಾಲ್ಕು ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಇದು ನಮಗೆ ಹೆಮ್ಮೆಯ ವಿಷಯ ಆತ್ಮೀಯ ಯುವಕರೇ ಮತ್ತು ಪಾಲಕರೇ ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ ನಮಸ್ಕಾರ ಪಾಲಕರ ಆಶೀರ್ವಾದ ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಹದಿನೆಂಟನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್ ಅಗ್ನಿವೀರ ಜನರಲ್ ಡ್ಯೂಟಿ ಅಗ್ನಿವೀರ ಕ್ಲರ್ಕ್ ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಎಂಟನೇ ತರಗತಿ ಹತ್ತನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರವಹಿಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರಭಾವಿ ತರಬೇತಿ ಕೊಡಲಾಗುವುದು ವಿಮೆನ್ ಮಿಲಿಟರಿ ಪೊಲೀಸ್ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮಂಡಲಿಗೆ ತಾಲೂಕು ಮೊದಲಿಗೆ ಜಿಲ್ಲೆ ಬೆಳಗಾವಿ ರಾಜ್ಯ ಕರ್ನಾಟಕ ತರಬೇತಿ ಪಡೆಯಲು ಬರುವಾಗ ಮೂರು ಫೋಟೋ ಆಧಾರ್ ಕಾರ್ಡ್ ಜಿರಾಕ್ಸ್ ಎಸ್ಎಸ್ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು ಒಂದು ಪ್ಲೇಟ್ ಹಾಗೂ ಗ್ಲಾಸ್ ಜೊತೆಗೆ ಹಾಸಿಗೆ ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನ ತಾವೇ ತರಬೇಕು ಪ್ರವೇಶ ಪ್ರಾರಂಭವಾಗಿದೆ